ನಮಸ್ತೆ ಮ್ಯಾಮ್. ನಮಸ್ತೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ, ಈ ವಿಚಾರದ ಬಗ್ಗೆ ನಿಮ್ಗೆ ಖುಷಿ ಇದೆಯಾ? ಯಾವ ತರ? ತುಂಬಾನೇ ಖುಷಿ ಇದೆ, ಯಾಕಂದ್ರೆ ಇದಕ್ಕೆ ತುಂಬಾ ಜನ ತುಂಬಾನೇ ಹೋರಾಡಿದ್ದಾರೆ, ಮತ್ತೆ ಇದು ಭೂಮಿಗೋಸ್ಕರ ತುಂಬಾ ಹೋರಾಟಗಳು ನಡೀತು. ನಿಮ್ಗೆ ಗೊತ್ತು, ವರ್ಷಾನುಗಟ್ಟಲೆ ನಡೆದಿದೆ. ಕೊನೆಗೂ ಇವಾಗ ಮತ್ತೆ ಬಾಲರಾಮ ಮತ್ತೆ ಬರ್ತಾ ಇದ್ದಾನೆ ಅಂದ್ರೆ, ನಮ್ಮ ಅವನ ಜನ್ಮಭೂಮಿಗೆ ಮತ್ತೆ ಬರ್ತಾ ಇದ್ದಾನೆ ಅಂದ್ರೆ ಖುಷಿ ಕೊಡುವಂತ ವಿಚಾರ. ಮೈಸೂರಿನ ಶಿಲ್ಪಿಯೊಬ್ರು ಕೆತ್ತಿರುವಂತಹ ಶಿಲ್ಪ ಅದೀಗ ಪೂಜೆಗೆ ಅರ್ಹವಾಗಿದೆ. ನಿಜಕ್ಕೂ ನೀವು ಕರ್ನಾಟಕದವರಾಗಿ ಏನ್ ಅನಿಸ್ತಾ ಇದೆ? ಕರ್ನಾಟಕದವರು ಅನ್ನೋದಕ್ಕಿಂತ ನಾನು ಕೂಡ ಅವರು ಮೈಸೂರವರ ಆಗಿದ್ದು ನಮ್ಗೆ ಅದು ತುಂಬಾನೇ ಹೆಮ್ಮೆ ಇದೆ. ಯಾಕಂದ್ರೆ ಮೈಸೂರವ್ರಿಗೆ ಇಷ್ಟು ಟ್ಯಾಲೆಂಟ್ ಇದ್ದು ಅದನ್ನ ಒಂದು ಪೂಜನೀಯ ಮಾಡುವಂತ ಒಂದು ಶಿಲ್ಪನ ಒಂದು ಕೆತ್ತಿದ್ದಾರೆ ಅಂದ್ರೆ ಅದರಲ್ಲಿ ತುಂಬಾನೇ ನಮ್ಗೆ ಹೆಮ್ಮೆ ಕೊಡುವಂತ ವಿಷಯ ಕೂಡ ಆಗಿದೆ ಇದು. ಮತ್ತೆ ಕರ್ನಾಟಕಕ್ಕೆ ಯಾವತ್ತು ನಾವು ಕರ್ನಾಟಕದಲ್ಲಿ ನೋಡ್ಬೋದು ತುಂಬಾ ಶಿಲ್ಪ ಕಲೆಗಳು ತುಂಬಾನೇ ಇದೆ. ಹಂಪಿ ಇರ್ಬೋದು, ಆತರ ತುಂಬಾನೇ ಶಿಲ್ಪಿಗಳನ್ನ ಕಟ್ಟಿರುವಂತ ತುಂಬಾನೇ ಇದೆ. ಸೊ ಅದು ನಮ್ಗೆ ಹೆಮ್ಮೆ ಅಂತಾನೆ ಹೇಳ್ಬೋದು. ಈಗ ಹೇಗೆ ಕಾಶಿ ವಿಶ್ವನಾಥ ಅಥವಾ ಮಥುರಾದ ಶ್ರೀಕೃಷ್ಣ ಹೇಗೆ ಪ್ರಸಿದ್ಧಿ ಪಡೆದಿದ್ದಾರೋ, ಆ ದೇವಸ್ಥಾನಗಳು ಹೇಗೆ ಪ್ರಸಿದ್ಧಿ ಪಡೆದಿದ್ದವೋ, ಈಗ ಅಯೋಧ್ಯೆ ಕೂಡ ಅಷ್ಟೇ ಪ್ರಸಿದ್ಧಿ ಪಡೆಯುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದು ಈಗ ಆಲ್ರೆಡಿ ಪಡೆದಿದ್ಯಾ? ಈಗ ಆಲ್ರೆಡಿ ಪಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬರೀ ರಾಮನ ನಂಬವರು ಅಷ್ಟೇ ಅಲ್ಲ, ಯಾವ ತರ ಆಗೋಗಿದೆ ಅಂದ್ರೆ ಇವಾಗ ಎಷ್ಟು ಕಡೆ ಪ್ರಚಾರ ಆಗಿದೆ ಅಥವಾ ಇದ್ರ ಬಗ್ಗೆ ಎಷ್ಟು ಕಡೆ ನ್ಯೂಸ್ಗಳು ಬಂದಿದೆ ಅಂದ್ರೆ ಎಲ್ಲಾ ಕಡೆನೂ ಎಲ್ಲಾರ ಬಾಯಲ್ಲೂ ರಾಮನ ಹೆಸರು ಬಂದಿದೆ, ಅಂಡ್ ರಾಮ ಮಂದಿರದ ಹೆಸರು ಬಂದಿದೆ. ಸೊ ಆಲ್ರೆಡಿ ಪ್ರಸಿದ್ಧಿ ಪಡೆದು ಬಿಟ್ಟಿದೆ ಅದು. ಇನ್ನೂ ಜಾಸ್ತಿ ಪಡಿಬೋದ ಹೊರತು ಇದು ಪ್ರಸಿದ್ಧಿ ಕಡಿಮೆ ಅಂತೂ ಆಗೋದು ಸಾಧ್ಯ ಇಲ್ಲ. ನೀವ್ ಯಾವಾಗ ಹೋಗ್ತೀರಾ ಮೇಡಮ್ ಅಯೋಧ್ಯೆಗೆ? ಆದಷ್ಟು ಬೇಗ ಮೇಡಮ್ ಆಗ್ಬೇಕು, ಅದು ದೇವ್ರ ಕರೆಸ್ಕೊಂಡು ಹೋಗುವ. ಸರಿ, ಹಲವಾರು ಟೀಕೆಗಳು ಬರ್ತಾ ಇತ್ತು ರಾಮ ಮಂದಿರ ಉದ್ಘಾಟನೆ ಅಥವಾ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಹಲವಾರು ಟೀಕೆಗಳು ಬರ್ತಾ ಇತ್ತು. ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಆ ಕಾರಣಕ್ಕೋಸ್ಕರ ಪ್ರತಿಷ್ಠಾಪನೆ ಆಗ್ತಿದೆ ಅನ್ನುವಂಥದ್ದು ನಿಮ್ಗೆ ಏನ್ ಅನ್ಸುತ್ತೆ? ನನ್ನ ಅಭಿಪ್ರಾಯ ಏನಂದ್ರೆ, ಪೊಲಿಟಿಕ್ಸ್ ಬೇರೆ ಭಕ್ತಿ ಬೇರೆ. ಭಕ್ತಿನಲ್ಲಿ ಅವ್ರು ಮಾಡಿದ್ರೆ ಅದು ಅವ್ರಿಗೆ ಸಿಗುತ್ತೆ, ಪೊಲಿಟಿಕ್ಸ್ ಅನ್ನ ಇಟ್ಕೊಂಡು ಮಾಡಿದ್ರೆ ಅದು ಅವ್ರ ಖುಷಿ. ಅದ್ರ ಬಗ್ಗೆ ನಾನೇನು ಹೇಳಕ್ ಆಗೋದಿಲ್ಲ. ಅದು ಟ್ಯಾಕ್ಟಿಕ್ಸ್ ಆಗಿದ್ರು ಯಾಕೆ ಆಗಿರ್ಬಾರ್ದು? ಬೇರೆ ಇನ್ನೊಂದು ಪಕ್ಷ ಟ್ಯಾಕ್ಟಿಕ್ಸ್ ಮಾಡಿ ಗೆಲ್ತಾ ಇದೆ ಅಂದ್ರೆ ಇವ್ರು ಮಾಡಿ ಗೆಲ್ಲೋದ್ರಲ್ಲಿ ಏನು ತಪ್ಪಿಲ್ಲ, ಅದು ನನ್ನ ಪರ್ಸನಲ್ ಒಪಿನಿಯನ್. ಅದು ಬಿಟ್ಟು ಭಕ್ತಿ ಅವ್ರವ್ರಿಗೆ ಬಿಟ್ಟಿದ್ದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ, ಅವರು ನಂಬಿಕೆಗಳು. ಇವಾಗ ನಮ್ಮ ಅಮ್ಮ ಹಾಕಿ ತಿಂಡಿ ನಾನು ಅದನ್ನ ಹುಡುಕಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ನಾನು ತಿನ್ನೋದಿಲ್ಲ ಅಲ್ವಾ. ಸೊ ಅವ್ರ ನಂಬಿಕೆ ಹಂಗಿದೆ ಅಂದ್ರೆ ಅದ್ರ ಬಗ್ಗೆ ಏನು ನಾನು ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಮೇಬಿ ಅವ್ರ ನಂಬಿಕೆಗೆ ತಕ್ಕದ್ದು. ನಿಮ್ಮ ಈ ದಿನದ ರಾಮನ ಪೂಜೆ ಹೇಗಿರುತ್ತೆ? ಇವಾಗ ಸದ್ಯಕ್ಕೆ ನಾನ್ ನಂಬಿರೋದೇನಂದ್ರೆ, ಒಂದ್ ನಾಲ್ಕು ಜನಕ್ಕೆ ರಾಮ ಹೇಳಿದ್ದು ಅದೇ ಅಲ್ವಾ, ನಾಲ್ಕು ಜನಕ್ಕೆ ಹಾಕಿ ಸಿಗುತ್ತೆ. ಸೊ ನಾಲ್ಕು ಜನಕ್ಕೆ ದಾನ ಮಾಡಿ ಸಿಗ್ಬೋದೇನು? ಕೊನೆಯದಾದ ಪ್ರಶ್ನೆ ಏನಂತಂದ್ರೆ, ರಾಮ ಭಕ್ತರಿಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ? ಜೈ ಶ್ರೀರಾಮ ಅಷ್ಟೇ.